सन्मान्य सभाध्यक्ष दद्दल फास्ट फास्ट टाइम लिमिट बेग अर्ध मत अर्ध गंटे सीन ना बेगे अर्ध अर्ध गंटे सभाध्यक्ष उत्तर कर्नाटक बहुत ಈ ಭಾಗದಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಅವಕಾಶವನ್ನು ಕಲ್ಪಿಸಿರಿ ತಮಗೆ ಧನ್ಯವಾದಗಳನ್ನು ತಿಳಿಸಿ ಯಾಕಂದ್ರೆ ಈ ಭಾಗದಲ್ಲಿ ವಿಶೇಷವಾಗಿ ವರ್ಷಕ್ಕೆ ಒಂದು ಸಾರಿ ನಮಗೆ ಅಧಿವೇಶನವನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿನಲ್ಲಿ ತಾವು ಕರಿತಾ ಇದ್ರಿ ಹಾಗಾಗಿ ಈ ಭಾಗದಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ತಾವು ಕಾಲಾವಕಾಶಗಳನ್ನು ಹೆಚ್ಚಿಗೆ ಕೊಡಬೇಕಾಗುತ್ತದೆ ಒಂದು ನಿಮಿಷ ಇದಕ್ಕೆ ಹಾಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವಂತ ನನ್ನ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ನೀರಾವರಿ ಪ್ರದೇಶದಿಂದ ರಾಯಚೂರು ಜಿಲ್ಲೆ ವಂಚಿತಾದಂತ ಪ್ರದೇಶ ಆ ಭಾಗದಲ್ಲಿ ಏನು ನನ್ನ ವಿಧಾನಸಭಾ ಕ್ಷೇತ್ರ ಕೂಡ ಒಳಗೊಂಡಿರುತ್ತೆ ಯಾಕಂದ್ರೆ ಈ ಕಡೆ ತುಂಗಭದ್ರಾ ಡ್ಯಾಮ್ ಲಿಂದ ಒಂದು ಆ ನೀರಾವರಿ ಒಂದು ಬರ್ತಾ ಇದೆ ನನಗೆ ರಾಯಚೂರಿಗೆ ಬರಬೇಕಾದ್ರೆ ಅಲ್ಲಿಗೆ ಬರಷ್ಟಿಗೆ ಥೈಲ್ಯಾಂಡ್ ಭಾಗ ಪ್ರದೇಶ ಆಗಿರುತ್ತದೆ ಹಾಗಾಗಿ ಕೆಳಭಾಗದಲ್ಲಿ ಇರುವಂತ ಏನು ಸುಮಾರು ಸಾವಿರಾರು ಎಕರೆ ಭೂಮಿಯನ್ನ ಇವತ್ತು ಬರಡಾಗುವಂತ ಪರಿಸ್ಥಿತಿಗಳನ್ನು ನಿರ್ಮಾಣ ಆಗಿದೆ ಯಾಕಂದ್ರೆ ಯಾವುದೇ ಈ ವರ್ಷ ಬರಗಾಲದ ಪ್ರತಿ ವರ್ಷ ಒಂದೊಂದು ಸಾರಿ ಬರಗಾಲದಲ್ಲಿ ಈ ವರ್ಷ ಹೆಚ್ಚಿನ ರೀತಿಯಿಂದ ಬರಗಾಲವನ್ನ ಛಾಯ ಆಗಿದೆ ಕುಡಿಯೋದಕ್ಕೆ ನೀರಾಗಿರ್ಬೋದು ರೈತರಿಗಾಗಿರ್ಬೋದು ಬಹಳಷ್ಟು ಸಮಸ್ಯೆಗಳನ್ನು ನಮಗೆ ಆಗಿದೆ ಅದರ ಜೊತೆಗೆ ಒಂದು ಕಡೆ ಕೃಷ್ಣಾ ನದಿ ಕೃಷ್ಣಾ ಭೀಮಾ ಅದು ಕೂಡ ಈಗಾಗಲೇ ಪ್ರಾಜೆಕ್ಟ್ ಇವತ್ತು ನಾರಾಯಣಪುರದಿಂದ ಬಲದಂಡೆ ಕೆನಾಲ್ ಕೂಡ ಈಗಾಗಲೇ ನಿರ್ಮಾಣವಾಗಿ ಏನು 0 ಟು 95 ಕಿಲೋಮೀಟರ್ ವರೆಗೆ ಈಗಾಗಲೇ ನೀರಾವರಿಯನ್ನು ಒದಗಿಸ್ತಾ ಇದ್ದಾರೆ 95 ಇಂದ 160ನೇ ಮೈಲ್ ವರೆಗೆ ನೀರಾವರಿಯನ್ನು ಕೊಡ್ತಾ ಇಲ್ಲ ಯಾಕಂದ್ರೆ ಈಗಾಗಲೇ ಕಾಲುವೆ ನೆಟ್ವರ್ಕ್ ಎಲ್ಲ ಸಂಪೂರ್ಣವಾಗಿ ಅಲ್ಲಿ ನೆಟ್ವರ್ಕ್ ಆಗಿದೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಸರ್ಕಾರಗಳ ಖರ್ಚಾಗಿದೆ ಆದರೆ ಅದನ್ನ ನೀರಾವರಿ ಒದಗಿಸುವಂತ ಕೆಲಸ ಬಿ ಸ್ಕೀಮ್ ಅಲ್ಲಿ ಇದೆ ಬಿ ಸ್ಕೀಮ್ ಅಲ್ಲಿ ಅಂದ್ರೆ ಇವತ್ತು ಆಲಮಟ್ಟಿ ಡ್ಯಾಮಿನಲ್ಲಿ ಏನ್ ಗೇಟ್ಗಳನ್ನು ಹೆಚ್ಚಿಸಿ ಈಗಾಗಲೇ ಆ ಟ್ರಿಬ್ಯುನಲ್ ಅಲ್ಲಿ ಅದು ಇಲ್ಲಿವರೆಗಾಗಿ ಇತರ್ಥ ಆಗ್ತಾ ಇಲ್ಲ ಹಾಗಾಗಿ ಅದನ್ನ ಆದಷ್ಟು ನನ್ನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಇಬ್ಬರು ನೇತೃತ್ವದಲ್ಲಿ ಆದಷ್ಟು ಬೇಗ ಈ ಭಾಗದಲ್ಲಿರುವಂತ ಕೃಷ್ಣಾ ನದಿಗೆ ಆಲಮಟ್ಟಿ ಡ್ಯಾಮ್ಗಳನ್ನ ಡ್ಯಾಮಿಗೆ ಗೇಟ್ಗಳನ್ನು ಅಳವಡಿಸಿದ ಮುಖಾಂತರ ಇವತ್ತು ಬಿ ಸ್ಕೀಮ್ ಅನ್ನ ಜಾರಿಗೊಳಿಸುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಟ್ರಿಬ್ಯುನಲ್ ಅಲ್ಲಿ ಅದನ್ನ ಇತರ್ಥ ಮಾಡಿಸಿಕೊಡ್ಬೇಕಂತ ಕೂಡ ತಮ್ಮ ಮುಖೇನ ಕೇಳುತ್ತಾ ಯಾಕಂದ್ರೆ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಸುಮಾರು 3-4 ವರ್ಷಗಳಾಗಿದೆ ಆ ಕಾಲುವೆಗೆ ಆ ರೈತರು ಕಳ್ಕೊಂಡಂತ ಭೂಮಿಗಳಿಗೆ ಇನ್ನವರೆಗೆ ಪರಿಹಾರಗಳನ್ನ ಬಂದಿಲ್ಲ ಆದ್ರೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕಾಂಟ್ರಾಕ್ಟ್ ಕೆಲಸಗಳಾಗಿದೆ ಆ ಕೆನಾಲ್ ಮತ್ತೆ ಅದು ದುಸ್ಥಿತಿಯಲ್ಲಿ ಹೋಗಿದೆ ಈಗ ಅದು ನೀರು ಬರಷ್ಟಿಗೆ ಕೆನಾಲ್ ಉಳಿತದಿಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ರೀತಿಯಾಗಿ ಯಾಕಂದ್ರೆ ಎರಡು ಕಡೆ ಈ ಕಡೆ ಕೃಷ್ಣಾ ಮತ್ತು ತುಂಗಭದ್ರಾ ಎರಡು ಕಡೆಯಿಂದ ಕಾಲುವೆ ಬಂದರೂ ಕೂಡ ಇವತ್ತು ನೀರಾವರಿ ಪ್ರದೇಶದಿಂದ ವಂಚಿತ ಆಗಿದೆ ಮತ್ತು ಏನು ನಮಗೆ ತುಂಗಭದ್ರಾ ಡ್ಯಾಮಿನಲ್ಲಿ ಕೆಳಭಾಗದಲ್ಲಿ ಬರುವಂತಹ ಎಡಭಾಗದಲ್ಲಿ ಎಲ್ಲ ಇವತ್ತು ಡಿಸ್ಟ್ರಿಬ್ಯೂಟರ್ಗಳಿಗೆ ಇವತ್ತು ಸ್ಕಾಡಾ ಗೇಟ್ಗಳನ್ನು ಅಳಿಸಿಕೊಡಿಸುವಂತ ಕೆಲಸವನ್ನ ನಮ್ಮ ನೀರಾವರಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನ ಈ ಇವತ್ತಿನ ದಿವಸ ಯಾಕಂದ್ರೆ ಸ್ಕಾಡಾ ಗೇಟ್ ಅನ್ನ ಈಗಾಗಲೇ ನಾರಾಯಣಪುರ ಬಲದಂಡೆ ಭಾಗದಲ್ಲಿ ಅಳವಡಿಸಿದ್ದಾರೆ ಈಗ ಸ್ಕಾಡಾ ಗೇಟ್ ಆದ್ಮೇಲೆ ಯಾವ ಡಿಸ್ಟ್ರಿಬ್ಯೂಟರ್ಗಳಿಗೆ ಎಷ್ಟು ಕ್ಯೂಸೆಕ್ಸ್ ಹೋಗ್ಬೇಕು ಅಷ್ಟು ಮಾತ್ರ ಹೋಗ್ತದೆ ಈಗ ಅದು ನಮ್ಮ ಎಡಭಾಗದಲ್ಲಿರುವಂತ ತುಂಗಭದ್ರಕ್ಕೆ ಇವತ್ತು ನಮಗೆ ಕೆನಾಲ್ಗಳಿಗೆ ಸ್ಕಾಡಾ ಗೇಟ್ ಅನ್ನು ಅಳವಡಿಸಿದ್ರೆ ಕೆಳಭಾಗದಲ್ಲಿರುವಂತಹ ರೈತರಿಗೆ ಸ್ವಲ್ಪನಾದ್ರೆ ಕುಡಿಯುವುದಕ್ಕೆ ನೀರಾಗಿರ್ಬೋದು ಸ್ವಲ್ಪ ಲೈಟ್ ಕ್ರಾಪ್ಗಳಿಗೆ ನೀರು ಬರುತ್ತದೆ ಅಂತ ಕೂಡ ತಮ್ಮ ಮುಖೇನ ಕೇಳುತ್ತಾ ಈಗಾಗಲೇ ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಮತ್ತು ರಾಯಚೂರು ಜಿಲ್ಲೆ ಯಾದಗಿರಿ ಎರಡು ಜಿಲ್ಲೆಗಳ ಒಳಗಡ್ಡಂತೆ ಒಂದು ವಿಶ್ವವಿದ್ಯಾಲಯದ ಕೂಡ ಸ್ಥಾಪನೆಯಾಗಿದೆ ಈಗಾಗಲೇ 3 ವಿಶ್ವವಿದ್ಯಾಲಯ ಆದ ನಂತರ ಇವತ್ತು ಸುಮಾರು ಅಲ್ಲಿ 18 ಈ ವಿಭಾಗಗಳನ್ನ ಈಗಾಗಲೇ ಕೋರ್ಸ್ಗಳನ್ನ ಎಲ್ಲ ಪ್ರಾರಂಭ ಆಗಿದೆ ಆದ್ರೆ ಇಲ್ಲಿವರೆಗೂ ನಾನು ಕೂಡ ಹಿಂದೆ ಹೋದ 5 ಕೂಡ ಸರ್ಕಾರಗಳನ್ನ ಪ್ರತಿ
ಅಸೆಂಬ್ಲಿಯಲ್ಲಿ ಅಧಿವೇಶನಗಳಲ್ಲಿ ಅವರಿಗೆ ಅನುದಾನಗಳನ್ನು ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ. ಆದರೆ ಇಲ್ಲಿವರೆಗೆ ಯಾವುದೇ ನಮ್ಮ ಸರ್ಕಾರಗಳು ಆ ವಿಶ್ವವಿದ್ಯಾಲಯಕ್ಕೆ ಅನುದಾನವನ್ನು ಒದಗಿಸುವಂತ ಕೆಲಸ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಏನು ಯಾದಗಿರಿ ಅಂಡ್ ರಾಯಚೂರು ಇವತ್ತು ಎರಡು ಜಿಲ್ಲೆಗಳ ಒಳಗೊಂಡಂತೆ ವಿಶ್ವವಿದ್ಯಾಲಯ ಇವತ್ತು ನೀತಿ ಆಯೋಗದಲ್ಲಿ ಏನು ಕೇಂದ್ರ ಸರ್ಕಾರ ಇವತ್ತು ಅತ್ಯಂತ ಹಿಂದುಳಿದ ಜಿಲ್ಲೆಗಳಂತೇಳಿ ನೀತಿ ಆಯೋಗದಲ್ಲಿ ಇಡೀ ಭಾರತ ದೇಶದಲ್ಲಿ ನೂರು ಜಿಲ್ಲೆಗಳಲ್ಲಿ ಆಯ್ಕೆ ಮಾಡಿದಾಗ ಇವತ್ತು ಕರ್ನಾಟಕದಲ್ಲಿ ಅದು ಎರಡು ಜಿಲ್ಲೆಗಳನ್ನು ಆಯ್ಕೆ ಆಗಿದೆ. ಅಂದ್ರೆ ಬಹಳಷ್ಟು ಶಿಕ್ಷಣದಿಂದ ನೀರಾವರಿ ಪ್ರದೇಶದಿಂದ ಹಿಂದುಳಿದೆ ಅಂತೇಳಿ ಇವತ್ತು ಆ ಜಿಲ್ಲೆಗಳನ್ನು ಆಯ್ಕೆ ಆಗಿದೆ. ಹಾಗಾಗಿ ಆದ್ರೆ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಬಡ ರೈತರು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಕೆಳಭಾಗದಲ್ಲಿರುವಂತಹ ಕೆಳವರ್ಗದಲ್ಲಿರುವಂತಹ ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇರ್ತಾರೆ. ಆದ್ರೆ ಅಲ್ಲಿರುವಂತಹ ಮೂಲಭೂತ ಫೆಸಿಲಿಟಿಗಳನ್ನ ಇಲ್ಲದೆ ಹೋದ್ರೆ ಬಹಳ ಅವರು ಮುಂದಿನ ಭವಿಷ್ಯಕ್ಕೆ ಹಾನಿಯಾಗ್ತದೆ. ಹಾಗಾಗಿ ವಿಶ್ವವಿದ್ಯಾಲಯಗಳಿಗೆ ಸ್ಟ್ರೆಂಥನಿಂಗ್ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ದುಡ್ಡುಗಳನ್ನು ಕೊಡಬೇಕಾಗ್ತದೆ. ಹಾಗಾಗಿ ಅದರ ಜೊತೆಗೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಏನು ನನ್ನ ರಾಯಚೂರು ಜಿಲ್ಲೆಯಲ್ಲಿ ಏನು ಈಗಾಗಲೇ ಬರಗಾಲದ ಈಗಾಗಲೇ ಸರ್ವೆ ಬರಗಾಲದಲ್ಲಿ ಡಿಕ್ಲರೇಷನ್ ಮಾಡಿದ್ದಾರೆ ತಾಲೂಕು, ಆದಷ್ಟು ಜಲ್ದಿ ರೈತಾಪಿ ವರ್ಗಕ್ಕೆ ಇವತ್ತು NDRF ನಾರಂಸ್ ಪ್ರಕಾರ ಕೊಟ್ರೆ ಬಹಳಷ್ಟು ಆ ರೈತರಿಗೆ ಸಾಲದಿಲ್ಲ. ಹಾಗಾಗಿ ಅದನ್ನ ಏನಾದ್ರೂ ಕೇಂದ್ರ ಸರ್ಕಾರದಲ್ಲಿ ಮಾರ್ಪಡಿಸುವಂತ, ಯಾಕಂದ್ರೆ ಯಾವತ್ತು ಓಬಿರಾಯನ ಕಾಲದಲ್ಲಿ ಇರುವಂತದ್ದು NDRF ನಾರಂಸ್ ಪ್ರಕಾರ ಕೊಟ್ರೆ ಎಕರೆಗೆ 2-5 ಸಾವಿರ ಕೂಡ ಸಿಗೋದಿಲ್ಲ. ಆ ಒಂದು ಪರಿಸ್ಥಿತಿಗಳಲ್ಲಿ ಇರುವಂತ ಇವತ್ತು ರೈತರು ಒಂದು ಭೂಮಿಯಲ್ಲಿ ಒಂದು ಎಕರೆಗೆ ಸುಮ್ಮನೆ ನೀವು ಯಾವುದೇ ಲೈಟ್ ಕ್ರಾಪ್ ಹಾಕಿದ್ರು ಕೂಡ ಸುಮಾರು ಒಂದು 25,000 ರೂಪಾಯಿ ಖರ್ಚು ಬರ್ತದೆ. ಹಾಗಾಗಿ ಅದನ್ನ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಹೆಚ್ಚಿಸಿ ಇವತ್ತು ರೈತರಿಗೆ ಹಾನಿಯಾದಂತ ಎಲ್ಲ ಬೆಳೆಗಳಿಗೆ ಪರಿಹಾರ ಕೊಡುವಂತ ಕೆಲಸವನ್ನಾಗಬೇಕು ಮತ್ತು ಕುಡಿಯುವ ನೀರಾಗಿರ್ಬೋದು ಎಲ್ಲವನ್ನ ಇವತ್ತು ಏನು ನನ್ನ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಇವತ್ತು 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳು ಇವತ್ತು ಉತ್ತಮವಾಗಿ 4 ಗ್ಯಾರಂಟಿ ಯೋಜನೆಗಳನ್ನ ಸಮಾಜ ಜನರಿಗೆ ಅದು ತಲುಪ್ತಾ ಇದೆ. ಯಾಕಂದ್ರೆ ಇವತ್ತು ಬರಗಾಲವನ್ನ ನಾವು ಎದುರಿಸೋದಕ್ಕೆ ಏನಾದ್ರೂ ಗಟ್ಟಿ ಇದೀವಿ ಅಂದ್ರೆ ಇವತ್ತು ಏನು 4 ಭರವಸೆಗಳ ಯೋಜನೆಗಳನ್ನ ಇವತ್ತು ಬಡವರಿಗೆ ತಲುಪ್ತಾ ಇದೆ. 10 ಕೆಜಿಯ 5 ಕೆಜಿ ಜೊತೆಗೆ ಅಕ್ಕಿ ಆಗಿರ್ಬೋದು, ಅದರ ಜೊತೆಗೆ ಸಮಸ್ಯೆ ಆಗಿರ್ಬೋದು, ಇವೆಲ್ಲ ಸ್ಕೀಮ್ಗಳಿಂದ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಯಾಕಂದ್ರೆ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ನಾವು ಅತ್ಯಂತ ಇಡೀ ದೇಶದ ಕಠಿಣ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಆವತ್ತಿನ ದಿನ ಕೋವಿಡ್ ದಲ್ಲಿ ಯಾರು ಕೂಡ ಹೊರಗೆ ಬಂದು ಒಂದು ತುತ್ತು ಕೇಳಿ ಆವತ್ತಿನ ದಿನ ನಮಗೆ ಇಡೀ ರಾಜ್ಯವನ್ನ ಬದುಕಿಸಿದಂತದ್ದು ಇವತ್ತು ಉದ್ಯೋಗ ಖಾತ್ರಿ ಏನು ಕೇಂದ್ರ ಸರ್ಕಾರದಲ್ಲಿ ಹಿಂದೆ ಆದಂತ ಉದ್ಯೋಗ ಖಾತ್ರಿ ಯೋಜನೆಯ ಮತ್ತು ಅನ್ನ ಭಾಗ್ಯ ಸಿದ್ದರಾಮಣ್ಣನವರು ಏನು ಅನ್ನಭಾಗ್ಯವನ್ನ ಕೊಟ್ಟಿದ್ರು ಆ ಎರಡರಲ್ಲಿಂದ ಅವತ್ತು 2 ವರ್ಷ ಕೋವಿಡ್ ಸಂದರ್ಭದಲ್ಲಿ ಜನ ಇವತ್ತು ಬದುಕಿದೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಇಂಥ ಮಹತ್ವವಾದಂತಹ ಯೋಜನೆಗಳನ್ನ ಕಾಲಕಾಲಕ್ಕೆ ಕೊಟ್ಟಾಗ ಇಂಥ ಬರಗಾಲ ಆಗಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು ನಾವು ಬದುಕೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಇವತ್ತು ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ನೀವು ಬದುಕಬೇಕು, ಬೇರೆ ಸದಸ್ಯರು ಬದುಕಬೇಕು, ಮಾತಾಡಿ ಎಲ್ಲರಿಗೆ ಅವಕಾಶ ಕೊಡಿ. ಹಾಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಏನು ನನಗೆ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಏನು ಹೇಳಿದೀನಿ, ಬೆಳಕು ಚೆಲ್ಲಿದ್ದೀನಿ. ನೀರಾವರಿ ಪ್ರದೇಶ ಆಲಮಟ್ಟೆ ಡ್ಯಾಮ್ ಅನ್ನ ಇವತ್ತು ಗೇಟ್ಗಳನ್ನ ಹೆಚ್ಚಿಸಬೇಕಾಗ್ತದ. ಆದಾಗ ಮಾತ್ರ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನು ನಮಗೆ ಅಧಿವೇಶನದಲ್ಲಿ ನಡೆದಾಗ ಇದನ್ನ ಜಾರಿಗೊಳಿಸಿದ್ರೆ ಉತ್ತಮ ಆಗ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಕಲ್ಯಾಣ ಕರ್ನಾಟಕ ಭಾಗದ ಅನುದಾನವನ್ನ ಕೂಡ ಸಮರ್ಪಕವಾಗಿ 41 ವಿಧಾನಸಭಾ ಕ್ಷೇತ್ರಕ್ಕೆ ಹಂಚಿಕೆ ಆಗ್ಬೇಕಂತ ಕೂಡ ಮಾತಾಡಿ ಆಗಿದೆ, ಅದು ಕೂಡ ಆಗ್ಬೇಕಂತ ಹೇಳಿ ನನಗೆ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಲು ಅವಕಾಶ ಕಲ್ಪಿಸಿರುವಂತ ತಮಗೆ ವಂದಿಸಿ ನನ್ನ 2 ಮಾತುಗಳು. ಗಣೇಶ್, ನೆಕ್ಸ್ಟ್.